श्री गुरुभ्यो नमः हरि ओम। यतो जन्माद्यस्य श्रुतिसंयमानि कविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढाय तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा। सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयंकाविदः। कुरुश्च मध्वनाम मे वरदोऽस्तु निरन्तरं वाणी ते करवण्यं चरणोऽति सर्वदा मद्वाक्यसरणीर्भूयात् श्रीमदाचार्यभावक। समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। अत्यन्त परमपवित्रवागिरुवन्तः श्रावणमासद ಶುಕ್ಲಪಕ್ಷದ ಏಕಾದಶಿ ನಮಗೆ ಪ್ರಾಪ್ತವಾಗಿರುವಂಥದ್ದು. ಶ್ರಾವಣ ಮಾಸದ ಶುಕ್ಲಪಕ್ಷದ ಏಕಾದಶಿಯ ಅತ್ಯದ್ಭುತವಾಗಿರುವಂತಹ ಮಹಿಮೆಯನ್ನ ಭವಿಷ್ಯೋತ್ತರ ಪುರಾಣ ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದೆ. ರಾಜನಾಗಿರುವಂತಹ ಯುಧಿಷ್ಠಿರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮನಲ್ಲಿ. ಭಗವಂತ ನಮಗೆ ಶ್ರಾವಣ ಮಾಸದಲ್ಲಿ ಬರುವಂತಹ ಏಕಾದಶಿಯ ಮಹಾಮಹಿಮೆಯನ್ನ ನಮಗೆ ತಿಳಿಸಬೇಕು ಅಂತ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ನೋಡಪ್ಪ ರಾಜ, ಯಸ್ಯ ಶ್ರವಣ ಮಾತ್ರೇಣ ವಾಜಪೇಯ ಫಲಂ ಲಭೇತ್. ಈ ಕಥೆಯನ್ನ ಯಾರು ಶ್ರವಣ ಮಾಡ್ತಾರೋ ಅವರಿಗೆ ವಾಜಪೇಯ ಮಾಡಿದಂತಹ ಯಾಗ ಮಾಡಿದಂತಹ ಫಲ ಬರ್ತಾ ಇದೆ. ಆ ಕಥೆಯನ್ನ ಹೇಳ್ತೀನಿ ಕೇಳು. ಹಿಂದೆ ಈ ರಾಜ್ಯವನ್ನ ಅಂದ್ರೆ ಈ ದೇಶವನ್ನ ದ್ವಾಪರ ಯುಗದಲ್ಲಿ ಮಾಹಿಷ್ಮತಿ ಅನ್ನುವಂತಹ ಒಂದು ಕುರದಲ್ಲಿ ಮಹೀಜಿತ್ ಅನ್ನುವಂತಹ ರಾಜ್ಯವನ್ನ ಆಳ್ತಾ ಇದ್ದ. ಅವನಿಗೆ ಸುಖ ಅನ್ನುವಂಥದ್ದು, ಅದರಲ್ಲೂ ಸಂತಾನ ಸುಖ ಅನ್ನುವಂಥದ್ದು ಅವನಲ್ಲಿ ಇರಲಿಲ್ಲ. ಪುತ್ರಹೀನಸ್ಯ ತಸ್ಯೈವ ನತ್ತದ್ರಾಜ್ಯಂ ಸುಖಪ್ರದಂ. ಎಲ್ಲ ಸುಖ ಅವನತ್ರ ಇತ್ತು, ಆದರೆ ಸುಖ ಅನ್ನುವಂಥದ್ದು ಸಂತಾನ ಸುಖ ಅವನಲ್ಲಿರಲಿಲ್ಲ. ಅಪುತ್ರಸ್ಯ ಸುಖಂ ನಾಸ್ತಿ ಯಹ ಲೋಕೆ ಪರತ್ರ ಚ. ಅದಕ್ಕೆ ಸಂತಾನ ಇಲ್ಲದೇ ಇರೋಂಥವರ ಮನೆ ನೋಡಿದ್ರೆ ನಮಗೆ ಗೊತ್ತಾಗತ್ತೆ ಎಷ್ಟು ಅವರು ದುಃಖವನ್ನು ಪಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಅಂದ್ರೆ ಅವನಿರುವಂತಹ ರಾಜ್ಯದಲ್ಲಿ ಬಹಳಷ್ಟು ಸುಖದಿಂದ ಕೂಡಿರುವಂತಹ ಎಲ್ಲ ವಸ್ತುಗಳು ಅವನ ಹತ್ರ ಇತ್ತು, ಆದರೆ ಸಂತಾನ ಒಂದು ಇರಲಿಲ್ಲ. ಹಾಗಾಗಿ ಅವನೇನು ಮಾಡ್ದ, ಪುತ್ರ ಪ್ರಾಪ್ತಿಗೋಸ್ಕರವಾಗಿ ಒಳ್ಳೆಯ ಸಂತಾನ ಆಗಲಿ ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಬಹುವಿಧವಾಗಿ ನಾನಾ ವಿಧವಾಗಿರುವಂತಹ ಪ್ರಯತ್ನಗಳನ್ನ ಮಾಡಿ ಕೊನೆಗೆ ಒಂದ್ಸಾರೆ ಎಲ್ಲ ಪ್ರಜೆಗಳನ್ನ ಕರೆದು ಸ್ವಾಗತ ಪ್ರಜಾ ಮಧ್ಯೆ ಇದಂ ವಚನ ಅಬ್ರವೀತ್ ಒಂದೆರಡು ಮಾತು ಹೇಳ್ದ. ಎಲ್ಲ ಪ್ರಜೆಗಳನ್ನ ಕರೆಸಿ ನೋಡಿ, ಈ ಜನ್ಮದಲ್ಲಂತೂ ನಾನು ಯಾವ ಪಾಪ ಮಾಡಿದ್ದೇನೋ ನನಗೆ ಗೊತ್ತಿಲ್ಲ. ಅನ್ಯಾಯದಿಂದ ದ್ರವ್ಯವನ್ನ ಸಂಗ್ರಹ ಮಾಡಿ ನನ್ನ ರಾಜ್ಯದಲ್ಲಿ ನಾನು ಇಟ್ಟುಕೊಂಡಿದ್ದೀನಿ ಅಂತ ಅನ್ನೋ ಹಾಗಿಲ್ಲ. ಬ್ರಹ್ಮಸ್ವವನ್ನಾಗಲಿ ಅಂದ್ರೆ ದೇವರು ಬ್ರಾಹ್ಮಣರು ಗುರುಗಳು ಇವರ ವಸ್ತುಗಳನ್ನಾಗಲಿ ಆ ದೇವ ದ್ರವ್ಯವನ್ನಾಗಲಿ ನಾನು ಯಾವತ್ತೂ ಹರಣ ಮಾಡಿಲ್ಲ, ತೆಗೆದುಕೊಂಡಿಲ್ಲ. ಆಮೇಲೆ ಕಳ್ಳತನ ಮಾಡಿಲ್ಲ. ಬಹಳಷ್ಟು ಹೇಳ್ತಾನು, ಬ್ರಹ್ಮಸ್ವಂ ದೇವ ದ್ರವಿಣಂ ನ ಗೃಹೀತಂ ಮಯಾ ಕ್ವಚಿತ್. ಯಾರಿಂದನೂ ನಾನು ಆ ಇದನ್ನ ತೆಗೆದುಕೊಂಡಿಲ್ಲ ಹಣವನ್ನ. ಎಲ್ಲ ಪ್ರಜೆಗಳನ್ನ ನಾನು ಹೇಗೆ ಸಾಕಿದ್ದೀನಿ ಅಂದ್ರೆ ನನ್ನ ಮಕ್ಕಳಂತೆ ನನ್ನ ಪ್ರಜೆಗಳನ್ನ ನಾನು ಸಾಕ್ತಾ ಇದ್ದೀನಿ. ಬಂಧು ಪುತ್ರೋಪಿ ಮೇಷ್ಟಪಿ ಎಷ್ಟೆಲ್ಲ ಹೇಳಿದ್ದ ನೋಡಿ ಅವನು. ಆದರೂ ನನಗೆ ಯಾಕೆ ಹಿಂಗಾಗ್ತಾ ಇದೆ, ಒಳ್ಳೆಯ ಸಂತಾನ ಭಾಗ್ಯವೇ ನನಗಿಲ್ಲಲ್ಲ. ಬಂಧುಗಳು ಮತ್ತು ಪುತ್ರರು ಯಾರೇ ಆಗಿರ್ಲಿ ದುಷ್ಟರಾಗಿದ್ರೆ ಅವರನ್ನ ಶಿಕ್ಷೆ ಮಾಡಿದ್ದೀನಿ ನಾನು.
ಶಿಕ್ಷೆ ಮಾಡಬೇಕಾದ್ರೆ ಸಾಮಾನ್ಯ ಲೋಕದಲ್ಲಿ ಹೇಗಿರ್ತದೆ? ತನ್ನವರಾದ್ರೆ, ತನ್ನ ಮಕ್ಕಳಾದ್ರೆ, ತನ್ನ ಹೆಂಡತಿ ಆದ್ರೆ ಶಿಕ್ಷೆ ಕಡಿಮೆ, ಬೇರೆಯವರಿಗಾದ್ರೆ ಬಹಳ ಶಿಕ್ಷೆ. ಹೀಗೆ ಲೋಕದಲ್ಲಿ ನಾವು ಕಾಣ್ತೀವಿ. ಆದ್ರೆ ನಾನ್ ಹಂಗಿಲ್ಲ, ಶಿಷ್ಟ ಸುಪೂಜಿತ ಲೋಕ ಯಾರನ್ನೂ ಬಿಟ್ಟಿಲ್ಲ. ಬಂಧುಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರನ್ನು ನಾನು ಶಿಕ್ಷೆ ಮಾಡಿದ್ದೀನಿ. ಆದರೂ ನನಗೆ ಸಂತಾನ ಈಗ ಆಗಿಲ್ಲ, ಹಾಗಾಗಿ ಏನ್ ಮಾಡಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತಾನ ರಾಜ. ಧರ್ಮ ಮಾರ್ಗದಲ್ಲಿದ್ದೀನಿ ನಾನು, ಅನೇಕ ಯಜ್ಞಗಳನ್ನ ಮಾಡಿಸಿದ್ದೇನೆ, ಅನೇಕ ಹೋಮಗಳನ್ನ ಮಾಡಿಸಿದ್ದೇನೆ, ಮಂತ್ರಗಿತ್ವ ನೃಪಹಿತಂ, ಆದರೂ ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಅದಕ್ಕೆ ನಾನು ಭಗವಂತನನ್ನ ಕಂಡು, ಭಗವದ್ ಭಕ್ತರನ್ನ ಕಂಡು ಉಪಾಯವನ್ನ ತಿಳಿಯಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಭಗವಂತನನ್ನ ಕುರಿತು ತಪಸ್ ಮಾಡ್ತೀನಿ. ತಪ್ಯಮಾನಂ ತಪೋ ಘೋರಂ ಚಿದಾನಂದಂ ನಿರಾಮಯಂ. ಆ ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತನನ್ನ ಕಾಣ್ತೀನಿ ನಾನು ಅಂತ ಹೇಳಿ ಅವನೇನ್ ಮಾಡಿದ್ದಾನೆ, ವನಕ್ಕೆ ಬಂದಿದ್ದಾನೆ. ಗಹನವಾಗಿರುವಂತಹ ಆ ವನ, ಆ ಕಾಡಿಗೆ ಬಂದಿದ್ದಾನೆ. ಅಲ್ಲಿ ಇವನು ಬರುವಂತಹ ಸಂದರ್ಭದಲ್ಲಿ ಒಬ್ಬ ಜ್ಞಾನಿಗಳನ್ನ ಕಂಡಿದ್ದಾನೆ. ಅವ್ರು ಹೇಗಿದ್ದಾರೆ ಜ್ಞಾನಿಗಳು ಅಂತ ಕೇಳಿದ್ರೆ, ನಿರಾಹಾರಂ ಜಿತಾತ್ಮಾನಂ ಜಿತಕ್ರೋಧಂ ಸನಾತನಂ. ಒಳ್ಳೆಯ ತಪಸ್ವಿಗಳಾಗಿರುವಂತಹ ಜ್ಞಾನಿಗಳು ಅಲ್ಲಿ ಕಂಡಿದ್ದಾರೆ. ಅವರ ಹೆಸರು ಲೋಮಶಂ ಧರ್ಮ ತತ್ವಜ್ಞಂ ಸರ್ವಶಾಸ್ತ್ರ ವಿಶಾರದಂ. ಒಳ್ಳೆಯ ಜ್ಞಾನಿಗಳು, ಅವರ ಹೆಸರು ಲೋಮಶ ಅಂತ ಹೇಳಿ ಅವರನ್ನ ಕಂಡಿದ್ದಾನೆ. ಕಂಡು ನಮಸ್ಕಾರವನ್ನ ಮಾಡ್ತಾನೆ. ಅವರು ತ್ರಿಲೋಕ ಜ್ಞಾನಿಗಳಾಗಿರುವಂಥವ್ರು. ಅಥೋ ಲೋಮಶ ನಾಮಾನ ತ್ರಿಲೋಕಜ್ಞಂ ಮಹಾಮನಿ. ಅಂತಹ ಮಹಾಜ್ಞಾನಿಗಳಾಗಿರುವಂಥವ್ರು, ಧರ್ಮಶಾಸ್ತ್ರವನ್ನ ಅಧ್ಯಯನ ಮಾಡಿದವರು, ಆಚರಣೆ ಮಾಡುವಂಥವ್ರು, ಅವರನ್ನ ಕುರಿತು ನಮಸ್ಕಾರವನ್ನ ಮಾಡಿದ್ದಾನೆ. ಲೋಮಶರು ಪ್ರಶ್ನೆಯನ್ನ ಮಾಡ್ತಾರೆ ರಾಜನಿಗೆ, ಕಿಮರ್ಥಮಿಹ ಸಂಪ್ರಾಪ್ತ ಕಥಯತ್ವಂ ಚ ಕಾರಣಂ. ಹೇ ರಾಜ, ಚಕ್ರವರ್ತಿ ಸಾರ್ವಭೌಮನಾಗಿರುವಂಥವನು, ಎಲ್ಲವೂ ನಿನ್ನಲ್ಲಿದೆ, ನನ್ನ ಈ ಕಾಡಿಗೆ ಬರಲಿಕ್ಕೆ ನೀನು ಕಾರಣ ಏನು, ಏನ್ ತೊಂದರೆ ಆಗಿದೆ ನಿಮಗೆ? ಅಸಂಶಯಂ ಕರಿಷ್ಯಾಮಿ ಭವತಾಂ ನಿರ್ದಿತಂ ಭವೇ ಪರೋಪಕೃತಯೇ ಜನ್ಮ ಮಾದೃಶಾನಂ ಅಸಂಶಯ. ನಿನಗೇನ್ ತೊಂದರೆ ಆಗಿದೆ ಹೇಳು, ನೀನು ಇಲ್ಲಿ ತನಕ ಯಾಕೆ ಬಂದಿದ್ದೀಯಾ? ಆಗ ಅವನು ಹೇಳ್ದ, ನಿಮ್ಮ ಅನುಗ್ರಹದಿಂದ, ಜ್ಞಾನಿಗಳ ಅನುಗ್ರಹದಿಂದ ನನಗೆಲ್ಲ ಒಳ್ಳೇದಿದೆ. ಒಳ್ಳೆಯ ಪ್ರಜೆಗಳನ್ನು ನಾನು ನೋಡ್ತಾ ಇದ್ದೇನೆ, ಒಳ್ಳೆ ಮಳೆ ಬೆಳೆ ಬೇಕಾದಷ್ಟು ಐಶ್ವರ್ಯ ಎಲ್ಲವೂ ನನ್ನಲ್ಲಿದೆ. ಆದರೆ ನನಗೆ ತಂಪುತ್ರರಹಿತಂ ದೃಷ್ಟ್ವ ತಸ್ಯ ದುಃಖೇನ ದುಃಖಿತಾಹ. ದಯಮಾಡಿ ನನಗೆ ನೀವೊಂದು ಉಪಾಯವನ್ನು ಹೇಳಬೇಕು, ನನಗೆ ಸಂತಾನ ಆಗಿಲ್ಲ, ಹಾಗಾಗಿ ನೀವು ಏನಾದರೂ ಉಪಾಯವನ್ನು ಹೇಳಬೇಕು. ನನಗೆ ಯಾಕೆ ಹಿಂಗಾಗಿದೆ? ನಾನಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ ಮೇಲೂ, ಬೇಕಾದಷ್ಟು ಯಜ್ಞಗಳನ್ನ ಮಾಡಿಸಿದ್ದೀನಿ, ಹೋಮ ಹವನ ಅಂತಿದ್ದಾರೆ, ದಾನ ಕೊಟ್ಟಿದ್ದೀನಿ, ಎಲ್ಲಾ ಪ್ರಜೆಗಳನ್ನ ನನ್ನ ಮಕ್ಕಳಂತೆ ಸಾಕಿದ್ದೀನಿ, ಆದರೂ ನನಗೆ ಯಾಕೆ ಸಂತಾನ ಆಗಿಲ್ಲ ಅಂತ ನೀವು ನನಗೆ ಬಿಡಿಸಿ ಹೇಳಬೇಕು. ನಾನು ಯಾವ ಕೆಟ್ಟ ಕೆಲಸ ಮಾಡಿದ್ದೀನಿ, ಯಾವ ಪಾಪ ಮಾಡಿದ್ದೀನಿ ಹಿಂದಿನ ಜನ್ಮದಲ್ಲಿ, ಅದಕ್ಕೆ ನೀವು ಬಿಡಿಸಿ ಹೇಳಬೇಕು ಅಂತ ಕೇಳಿದಾಗ, ಲೋಮಶರು ಬ್ರಹ್ಮಜ್ಞಾನಿಗಳು, ಒಳ್ಳೆಯ ಬ್ರಹ್ಮ ತೇಜಸ್ವಿಗಳು, ಅವರು ನೋಡಪ್ಪ ರಾಜ ಆಗ್ಲಿ ಅಂತಂದ್ರು. ಅವನ ಮುಖವನ್ನ ಒಂದ್ಸಾರಿ ನೋಡಿದ್ದಾರೆ, ಒಂದು ಕ್ಷಣ ಕಣ್ಣು ಮುಚ್ಚಿದ್ರು ತಕ್ಷಣ ಅವರಿಗೆ ಗೊತ್ತಾಗಿದೆ ಇವನು ಏನಾಗಿದೆ, ಇವನ ಪರಿಸ್ಥಿತಿ. ಲೋಮಶೋವಾಚ, ಲೋಮಶರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು, ನೋಡಪ್ಪ ರಾಜ, ನೀನು ಹಿಂದಿನ ಜನ್ಮದಲ್ಲಿ ಒಬ್ಬ ವೈಶ್ಯನಾಗಿದ್ದ. ಪೂರ್ವ ಜನ್ಮನಿ ವೈಶ್ಯೋಯಂ ಧನಹೀನೋ ನೃಶಂಸಕೃತ. ಪೂರ್ವ ಜನ್ಮದಲ್ಲಿ ನೀನು ಒಬ್ಬ ವೈಶ್ಯನಾಗಿದ್ದೀಯ, ಆಗ ಧನಹೀನನಾಗಿದ್ದರಿಂದ ನಿನ್ನ ಹತ್ರ ಹಣ ಇಲ್ಲ, ಹಾಗಾಗಿ ದುಷ್ಕರ್ಮಗಳನ್ನ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದಿ, ವ್ಯಾಪಾರವನ್ನ ಮಾಡ್ತಾ ಇದ್ದೀಯ. ಆ ಸಂದರ್ಭದಲ್ಲಿ ಒಂದೂರಿಂದ ಒಂದೂರಿಗೆ ಹೋಗಬೇಕು. ಜ್ಯೇಷ್ಠ ಮಾಸದ ಶುದ್ಧ ದ್ವಾದಶಿ ದಿವಸ ಮಧ್ಯಾಹ್ನ ಸೂರ್ಯ
ಮಧ್ಯಾಹ್ನದ ಸಮಯ, ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ. ಆ ಸಮಯದಲ್ಲಿ ನಿನಗೆ ಬಾಯಾರಿಕೆ ಆಗಿದೆ, ನೀರು ಕುಡಿಯಬೇಕು ಅಂತ ಹೊರಟಿದ್ದೀಯ. ಒಂದು ದೊಡ್ಡದಾಗಿರುವಂತಹ ರಮ್ಯವಾಗಿರುವಂತಹ ಒಂದು ಸರೋವರ ನಿನಗೆ ಕಂಡಿದೆ. ಆ ಸಮಯಕ್ಕೆ ನಿನಗೆ ಹೆಂಗೆ ಬಾಯಾರಿಕೆ ಆಗಿತ್ತೋ ಅದೇ ಸಮಯಕ್ಕೆ ಒಂದು ಆಕಳು ಗೋವು ಅದಕ್ಕೂ ಬಾಯಾರಿಕೆ ಆಗಿ ಆ ನೀರನ್ನ ಕುಡಿಯಬೇಕು ಅಂತ ಬಂದಿರುವಂತಹ ಸಂದರ್ಭದಲ್ಲಿ ನೀನು ಆ ಗೋವನ್ನ ಆಚೆಗೆ ಸರಿಸಿ, ಅದು ನೀರು ಕುಡಿಯಕ್ ಬಂದಿರುವಂತ ಸಮಯ ನೀನು ಹೋಗಿದ್ದೀಯ, ನೀನೇನ್ ಮಾಡಿದ್ದೀಯ? ಪಿಬಂತಿ ವಾರಗಿತ್ವ ತಾಮಸೋ ಸ್ತೋಯಂ ಸ್ವಯಂ ಪಪೋ, ಅದನ್ನ ಆ ಕಡೆ ಸರಿಸಿ ಆ ನೀರನ್ನ ನೀವು ಕುಡಿದಿದ್ದೀಯ. ಆ ಒಂದು ಕರ್ಮದ ಪ್ರಭಾವದಿಂದ, ಯಾಕೆ ಗೋವಿನ ಗೋವು ನಮ್ಮೆಲ್ಲರ ಪೂಜ್ಯ ದೇವತೆ ಆಗಿರುವಂಥದ್ದು, ಗೋವಿನಲ್ಲಿ ವಿಶೇಷವಾಗಿ ಎಲ್ಲ ದೇವತೆಗಳ ಸನ್ನಿಧಾನ, ಭಗವಂತ ವಾಯುದೇವರ ಸನ್ನಿಧಾನ, ಗೋಮಾತೆ ಅಂತ ನಮ್ಮಲ್ಲಿ ಕರೀತಾರೆ, ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಗೋಮೂತ್ರ ಗೋಮಯದಲ್ಲಂತೂ ಸಾಕ್ಷಾತ್ ಲಕ್ಷ್ಮೀದೇವಿಯ ಸನ್ನಿಧಾನ. ಅಂತಹ ಗೋವಿಗೆ ನೀನೇನ್ ಮಾಡಿದ್ದೀಯ? ನೀರು ಕುಡಿಯುವಂತಹ ಸಮಯದಲ್ಲಿ ಅದನ್ನ ಸರಿಸಿ ನೀನ್ ನೀರು ಕುಡಿದಿದ್ದೀಯ, ಅದರ ಫಲದಿಂದ ನಿನಗಿವತ್ತು ಸಂತಾನ ಆಗಿಲ್ಲ. ಇಷ್ಟೆಲ್ಲಾ ಹೋಮ ಹವನ ಮಾಡಿದ್ರು ನಿನ್ಗೆ ಯಾಕೆ ಫಲ ಕೊಟ್ಟಿಲ್ಲ ಅಂದ್ರೆ, ಇದೇ ಕಾರಣ, ಈ ಪಾಪದಿಂದ ನಿನಗೆ ಸಂತಾನ ಆಗಿಲ್ಲ. ಹೌದ್ರಿ, ಮತ್ತೆ ನಾನೇನ್ ಮಾಡಬೇಕು? ನೀವು ಫಲ ಹೇಳ್ರಿ, ಸಮಸ್ಯೆಯನ್ನ ನಮಗೆ ತೋರಿಸಿದ್ದೀರಿ, ಅದಕ್ಕೊಂದು ಉಪಾಯವನ್ನು ಹೇಳಿ. ಪುಣ್ಯೋಪದೇಶಂ ಕಥೆಯ ಏನ ಪಾಪ ಕ್ಷಯೋ ಭವೇತ್, ಈ ಪಾಪದಿಂದ ನಾನು ಮುಕ್ತನಾಗಬೇಕು, ಅದಕ್ಕೊಂದು ಒಳ್ಳೆ ಉಪಾಯ ಹೇಳಿ. ತ್ಯಥಾ ಭವತ್ ಪ್ರಸಾದೇನ ಪುತ್ರೋಸ್ಯ ಭವಿತಾ ತಥಾ. ಆಗಲಪ್ಪ ಹೇಳ್ತೀನಿ ಕೇಳು. ಶ್ರಾವಣೇ ಶುಕ್ಲ ಪಕ್ಷೇತು ಪುತ್ರದಾನಾಮ ವಿಶ್ರುತ. ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿ ಏನಿದೆ ಅಲ್ಲ, ಅದು ಭಾರಿ ವಿಶೇಷವಾಗಿರುವಂಥದ್ದು. ನೀನದನ್ನು ಅವಶ್ಯವಾಗಿ ಮಾಡು, ಆ ವ್ರತದ ಪ್ರಭಾವದಿಂದ ನಿನಗೆ ಒಳ್ಳೆಯ ಸಂತಾನ ಆಗ್ತದೆ ಅಂತ ಹೇಳಿದ್ರು ಆ ಜ್ಞಾನಿಗಳು. ಕೇಳಿಕೊಂಡ ಮನೆಗೆ ಬಂದಿದ್ದಾನೆ, ಎಲ್ಲ ಕುಟುಂಬದವರ ಸಹಿತವಾಗಿ ಶ್ರದ್ಧಾಭಕ್ತಿಯಿಂದ ಆ ವ್ರತವನ್ನ ಆಚರಣೆ ಮಾಡಿದ್ದಾರೆ, ಏಕಾದಶಿ ವ್ರತವನ್ನ. ರಾಜ್ಞಾ ಸಹ ವ್ರತಂ ಚಕ್ಷುಃ ಸರ್ವೇ ಶ್ರದ್ಧಾ ಸಮಾನ್ವಿತಾಃ. ದ್ವಾದಶೀ ದಿವಸೇ ಪುಣ್ಯಂ ತದುರ್ನೃಪತಯೇ ಜನಾಃ. ಆ ದ್ವಾದಶಿಯ ಪ್ರಭಾವ ಕಾರಣ ನಾನು ಹಿಂದೊಂದ್ಸರಿ ಹೇಳಿದ್ದೇನೆ. ಏಕಾದಶಿ ದ್ವಾದಶಿ ಭಗವಂತನೇ ಬಹಳ ಪ್ರೀತಿಕರವಾಗಿರುವಂತಹ ದಿವಸ. ದ್ವಾದಶಿ ತಿಥಿಗೆ ಸಾಕ್ಷಾತ್ ಭಗವಂತ ಅಭಿಮಾನಿಯಾಗಿರುವಂಥವನು. ಏಕಾದಶಿ ಹರಿದಿನ ಅಂತ ಕರೀತಾರೆ, ಹರಿವಾಸರ. ಹಾಗಾಗಿ ಆ ಏಕಾದಶಿಯ ಪುಣ್ಯ ಪ್ರಭಾವದಿಂದ ದತ್ತೇ ಪುಣ್ಯೇ ಯಥಾ ರಾಜ್ಞಿ ಗರ್ಭಮಾದತ್ತ ಶೋಭನಂ. ಗರ್ಭವತಿಯಾಗಿದ್ದಾಳೆ ರಾಜನ ಹೆಂಡತಿ, ಮುಂದೆ ಪ್ರಾಪ್ತೇ ಪ್ರಸವ ಕಾಲೇತು ಶಶವೇ ಪುತ್ರ ಮೂರ್ಛಿತಂ. ಒಳ್ಳೆಯ ಪುತ್ರ ಸಂತಾನ ಅವರಿಗಾಗಿದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ, ರೋಮಶರಿಂದ ಹೇಗೆ ರಾಜ ಉದ್ಧಾರ ಆದ್ನೋ ನಾನು ನಿನಗೆ ಹೇಳ್ತಾ ಇದ್ದೇನೆ. ಶುತ್ವ ಮಾಹಾತ್ಮ್ಯಮೇತಸ್ಯ ಸರ್ವಪಾಪೈ ಪ್ರಪುಚ್ಯತೆ. ಕೇಳೋದ್ರಿಂದ, ಈ ಕಥೆಯನ್ನ ಶ್ರವಣ ಮಾಡೋದ್ರಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ. ಇಹ ಪುತ್ರ ಸುಖಂ ಪ್ರಾಪ್ಯ, ಈ ಲೋಕದಲ್ಲಿ ಪುತ್ರ ಸುಖ ಪ್ರಾಪ್ತಿಯಾಗತ್ತೆ. ಪರತ್ರ ಸ್ವರ್ಗತೀರ್ ಭವೇತ್, ಒಳ್ಳೆಯ ಗತಿಯನ್ನ ಅವನು ಪಡಿತಾ ಇದ್ದಾನೆ. ಹಾಗಾಗಿ ಕಡ್ಡಾಯವಾಗಿ ತಪ್ಪದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ಆಚರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು.